ಇವಳು ನಿನ್ ಗೊತ್ತಿಲ್ಲದೆ ಇರೋ ತರ ನಾಟಕ ಆಡ್ತಾಳೆ. ಒಳಗೊಳಗೆ ಅವನ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ. ಇವಳು ಮತ್ತೆ ಅವನ್ ಸೇರಿ ನಿನ್ಗೆ ಸ್ಕೆಚ್ ಹಾಕ್ತಿದ್ರು ಏನೋ. ಇನ್ಸ್ಪೆಕ್ಟರ್ ಸಾಕು, ಇನ್ನು ಹೆಚ್ಚು ಮಾತಾಡಬೇಡಿ. ನೀವು ನೀವೇನು ಮಾತಾಡಕ್ಕಾಗಲ್ಲ ನೋಡಿ. ಅಷ್ಟೊತ್ತಿಂದ ನಾನು ನೋಡ್ತಾನೆ ಇದ್ದೀನಿ, ನಮ್ಮ ಮನೆತನದ ಬಗ್ಗೆ ಮಾತಾಡ್ತಾನೆ ಇದ್ದೀರಾ ನೀವು? ನಮ್ಮ ಮನೆತನದ ಎಲ್ರಿಗೂ ಗೊತ್ತಿದೆ. ಆಮೇಲೆ ಏನೋ ಸೀಕ್ರೆಟ್ ಆಗಿ ಮಾಡಕ್ ಹೋಗಿ ವಿನುಗೆ ಗುಂಟಾಗ್ಲಿ ಅವನ ಅನುಭವಿಸೋ ಹಾಗೆ ಮಾಡಿದ್ಯ. ಈಗ ಆ ಒಡವೆನ ತಗೊಂಡು ಹೋಗಿ ಶೂಟರ್ ಕೊಟ್ಟಿದ್ಯ. ಇನ್ನು ಅದೇನೇನು ಮುಚ್ಚಿಟ್ಟಿದ್ಯೋ ನೀನು. ಪ್ರಭಾ ಸಾಕು, ಸುಮ್ನೆ ಇರು. ನೀವ್ ಸುಮ್ನಿರಿ ಅನಂತ್, ನೀವ್ ಕೊಟ್ಟರೋ ಸಲಿಗೆ ಅಂತಾನೆ ಇವಳು ಹೀಗೆಲ್ಲ ಆಡ್ತಾ ಇರೋದು. ಆ ಶೂಟರ್ಗೆ ನೀನ್ ಯಾಕೆ ಒಡವೆ ತಗೊಂಡು ಹೋಗಿ ಕೊಡ್ಬೇಕಿತ್ತು? ಅಮ್ಮ ಅದು ನಿನ್ನ ಕೆಟ್ಟ ಬಾಯಲ್ಲಿ ನನ್ನ ಅಮ್ಮ ಅಂತ ಕರಿಬೇಡ. ನಾಯಿನ ಕರ್ಕೊಂಡ್ ಬಂದು ಸಿಂಹಾಸದ ಮೇಲೆ ಕೂರ್ಸಿದ್ರೆ ಅದಕ್ಕೆ ಯೋಗ್ಯತೆ ಬರುತ್ತಾ ಹೇಳು? ನಾನ್ ಮಾಡಿದ್ದು ಅದೇ ತರ ಆಗಿದೆ. ಈಗ ನಿನ್ನಂತವಳನ್ನ ಕರ್ಕೊಂಡ್ ಬಂದು ನಾನ್ ಸಾಕ್ದೆ ನೋಡು, ಅದು ನಾನ್ ಮಾಡಿದ ತಪ್ಪು. ನಿನ್ನಿಂದ ಇವತ್ತು ವಿನೂನು ಅನುಭವಿಸ್ತಾ ಇದ್ದಾನೆ, ಈಗ ಮಾವನವರು. ನೀನ್ ಮಾಡಿರೋ ಕೆಲ್ಸ ಅವ್ರನ್ನ ಬಲಿ ತಗೊಳ್ಳೋದ್ರಲ್ಲಿ ಇತ್ತು. ಇನ್ನು ಏನ್ ಮಾಡ್ಬೇಕು ಅಂತಿದ್ಯಾ ಈ ಮನೆಗೆ? ನೀನು ನನ್ನ ಜೀವನದ ಮೊದಲನೇ ಹಾಗೂ ಕೊನೆ ತಪ್ಪು ವಿದ್ಯಾ. ನನ್ನ ಯಾರು ಕ್ಷಮಿಸಲ್ಲ, ಹಾಗ ಮಾಡ್ಬಿಟ್ಟೆ ನೀನು. ಕಣ್ಣಿ ಜಾರುವಲ್ಲಿ ಅಜ್ಜಿ ಅಂದದಕ್ಕೆ ನೀನು ತುಂಬಾ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆದರೆ ಅದನ್ನು ಕನ್ಸಿಡರ್ ಮಾಡಬೇಡ, ಅವ್ರು ತುಂಬ ಎಮೋಷನಲ್ ಆಗಿದ್ದಾರೆ. ತಾತನಿಗೆ ಆಗ ಆಯ್ತಲ್ವಾ, ಅದಕ್ಕೆ ತುಂಬ ಹರ್ಟ್ ಆಗಿದ್ದಾರೆ. ಸಾಕು ವಿನೋರೇ, ಪ್ಲೀಸ್. ಇನ್ನು ಎಷ್ಟು ಅಂತ ನೀವು ನನಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತೀರಾ? ಅಜ್ಜಿ ಹೇಳಿದ ಸರಿನೇ ಅಲ್ವಾ, ಇದೆಲ್ಲ ನನ್ನಿಂದಾನೇ ಆಗಿದ್ದು. ಅಲ್ಲ ವಿದ್ಯಾ, ದಯವಿಟ್ಟು ಬೇಡ. ಇನ್ ಯಾವತ್ತು ಎಲ್ಲರ ಮುಂದೆ ನನ್ನ ಪರವಾಗಿ ಮಾತಾಡ್ಬೇಡಿ, ನಿಮ್ ಕೈ ಮುಗಿತೀನಿ. ಯಾವುದೇ ಸಿಚುವೇಶನ್ ಅನ್ನು ನನಗೆ ಆತರ ಮಾತಾಡಿರ್ಲಿಲ್ಲ. ಇವತ್ ಆತರ ಮಾತಾಡಿದ್ದಾರೆ ಅಂದ್ರೆ ಇದು ನಂದೇ ತಪ್ಪು. ಹೌದು ಅಜ್ಜಿ ಹೇಳಿದ ಸರಿನೆ, ಇದೆಲ್ಲಾನು ನನ್ನಿಂದಾನೇ ಆಗಿರೋದು. ನಿನ್ನನ್ನು ವಧು ಸೀರೆ ಕೇಳಿದ್ಯಲ್ಲ,
ನೀನು ಈ ಡೂಪ್ಲಿಕೇಟ್ ಚೀಲ ತಂದಿದೀಯ ಅಲ್ವಾ? ಲಕ್ಕಿಯವರೇ, ಬರೋದು ಸ್ವಲ್ಪ ತಡ ಆಯ್ತು. ನೀವೆಲ್ಲರೂ ಊಟಕ್ಕೆ ಕೂತ್ಕೊಳ್ಳಿ, ನಾನು ಕೈಕಾಲು ಮುಖ ತೊಳ್ಕೊಂಬಂದು ನಿಮ್ಗೆ ಊಟಕ್ಕೆ ಬಡಿಸ್ತೀನಿ. ನನಗೆ ಊಟ ಬೇಡ. ನಾನು ಲೇಟಾಗಿ ಬಂದೆ ಅಂತ ಕೂಪನ ಲಕ್ಕಿಯವರೇ. ನನಗೆ ಊಟ ಬೇಡ ಕಣೆ, ಅಷ್ಟೇ. ಅರ್ಥ ಆಯ್ತಾ? ಗಂಗಾ ಮತ್ತು ಸಾಗರ್ ಬಂದ್ರೇನು? ಇಲ್ಲ ಅಜ್ಜಮ್ಮ, ಆಗ್ಲೇ ಕಾಲ್ ಮಾಡಿದಾಗ ದಾರಿ ತಪ್ಪಿತ್ತು, ಬರ್ಲಿಕ್ಕೆ ಹತ್ತೇವೆ ಅಂತ ಹೇಳಿದ್ರು. ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ. ತಗೋ ಪೂಜಾ, ಈ ಕಡೆ ದೀಪ ಹಚ್ಚ. ಅಂತೂ ಒಟ್ಟಿಗೆ ಒಳ್ಳೆ ಊಟ ಬಿದ್ದು ಕಣ್ಣುಗಳು ಎಳ್ದಾಡ್ತದವೆ. ಯಾವಾಗ ಬೇಕಾದ್ರೆ ನಿದ್ದೆ ಮಾಡ್ಬಿಡ್ತೀನಿ ನಾನು. ಅದಕ್ಕೆ ಅಪ್ಪಯ್ಯ ಹೊಸ ಇವತ್ತು ಮಾತಾಡ್ಸ್ಕೊಂಡು ಹೋಗಮ್ಮ ಅಂತ ಬಂದೆ. ಕಾಲು ಚಾಚಿ ಅಪ್ಪಯ್ಯ ಹೇಳ್ತೀನಿ. ಹ್ಞೂ ಕಲ್ಲ. ಸ್ವಾಮಿ, ನೀವು ಪ್ರಸಾದ ತಗೊಳ್ಳಿ. ಈ ಪ್ರಸಾದ ನನಗೆ ಬೇಕಿಲ್ಲ. ಯಾವಾಗ್ಲೂ ತಗೋತಿದ್ರಲ್ಲ, ಇವತ್ತೆ ಯಾಕೆ ಬೇಡ ಅಂತಿದ್ದೀರಾ? ಅಪಶಕುನ, ನೀವು ಇಲ್ಲೇ ಇದ್ರೆ ರಕ್ತ ಬಂಧನ. ಬೇಗ ಗಾಡಿ ತೆಗೆಯಪ್ಪ, ಮನೆಗೆ ಹೋಗೋಣ. ಈ ಜಾತ್ರೆಯಲ್ಲಿ ಹುಟ್ಟಿರೋನು ಸತ್ತಿಲ್ಲ, ಬದುಕಿದ್ದಾನೆ. ನನ್ನ ಮಗ ಆಗ್ಲಿ, ನನ್ನ ಹೆಂಡತಿ ಆಗ್ಲಿ, ಅವನ್ ಸುತ್ತ ಸುತ್ತೋದು, ಅವನಿಂದ ಹೆಲ್ಪ್ ತಗೊಳ್ಳೋದು ನನ್ಗೆ ಇಷ್ಟ ಆಗಲ್ಲ ಅಷ್ಟೇ. ಇಷ್ಟ ಇಲ್ಲ ಅಂದ್ರೆ ನಡೀರಿ, ಮನೆಗೆ ಹೋಗೋಣ. ಅವಳು ಯಾವಳು ಮನೆ ಕರ್ಕೊಂಬಂದ್ ಇಟ್ಕೊಂಡಿದ್ದೀರಲ್ಲ, ಅವಳು ನಾಚಿಗಾಕಿ. ನಾನು ಏನು ಬೇಕಾದ್ರೂ ಸಹಿಸ್ತೀನಿ, ಸಹಿಸ್ತಾ ಇವ್ನಿ, ಆದ್ರೆ ನನ್ನ ಜಾಗದಲ್ಲಿ ಇನ್ಯಾವಳು ಇರೋದನ್ನ ನಂಗೆ ಸಹಿಸ್ಕೊಳಕ್ ಆಗಕ್ಕಿಲ್ಲ. ಅಪ್ಪ ಹೇಗಿದ್ದಾರೆ? ಸರ್, ದೇವ್ರ ದೊಡ್ಡವನು, ಆಪರೇಷನ್ ಸಕ್ಸಸ್ ಆಯ್ತು, ನಿಮ್ ತಂದೆ ಆರೋಗ್ಯವಾಗಿದ್ದಾರೆ. ಮಾವ, ನಾನು ಹೇಳಿಲ್ವಾ ಬಸವರಾಜ್ ಮಾವಯ್ಯ ಬೇಗ ಗುಣ ಆಗಿ ಬರ್ತಾರೆ ಅಂತ? ಈಗ ನೋಡಿ, ಅವ್ರು ಹುಷಾರಾಗಿದ್ದಾರೆ ಅಂತ ಡಾಕ್ಟ್ರು ಹೇಳಿದ್ರು. ಸರ್, ಇದು ನಿಮ್ ತಂದೆ ಜೋಬಲ್ಲಿ ಸಿಕ್ತು.